ಇನ್ನು ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಎಂಟ್ರಿ ವಿಚಾರಕ್ಕೆ ಮಾಜಿ ಸಿಎಂ ಎಚ್ ಡಿಕೆ ಟಾಂಗ್ ಕೊಟ್ಟಿದ್ದಾರೆ. ಡಿಕೆಶಿ ತಮ್ಮ ಹೆಸರನ್ನ ಯಾಕೆ ಮುಂದೆ ಬಿಟ್ಟಿದ್ದಾರೆ ಗೊತ್ತಿಲ್ಲ. ರಾಜ್ಯದಲ್ಲಿ ಎಷ್ಟು ಜನ ಮಹಾನ್ ನಾಯಕರಿಲ್ಲ ಹೇಳಿ, ಬಿಜೆಪಿಯಲ್ಲೇ ಒಬ್ಬ ಮಹಾನ್ ನಾಯಕ ಬೆಳೀತಾ ಇದ್ದಾರೆ, ಆದ್ರೆ ಡಿಕೆಶಿ ಯಾಕೆ ತಾವೇ ಅಂತ ಅಂದ್ಕೊಂಡ್ರು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈಗ ಯಾರು ಅವರ ಹೆಸರು ಹೇಳಿದ್ದಾರೆ, ಯಾತಕ್ಕೆ ಅವರ ಹೆಸರನ್ನ ಅವರೇ ಮುಂದೆ ಬಿಟ್ಕೊಂಡ್ರಿ? ಈಗ ಅವ್ರ ಹೆಸರು ಏನಾದ್ರು ಬಂದಿತ್ತು ಹೊರಗಡೆ ಅವರೇ ಮಾಡಿದ್ದಾರೆ ಅಂತ ಯಾರಾದ್ರೂ ಹೇಳಿದ್ರ? ಅಪ್ಪಿದ್ರು ಅಷ್ಟೇ. ಯಾರು ಎಷ್ಟು ಜನ ಇಲ್ಲ ಮಹಾನ್ ನಾಯಕರು? ಮಹಾನ್ ನಾಯಕರುಗಳು ರಾಜ್ಯದಲ್ಲಿ ಬಹಳ ಜನ ಇದ್ದಾರೆ. ಈಗ ಈಗ ಬಿಜೆಪಿನಲ್ಲೇ ಒಬ್ಬ ದೊಡ್ಡ ಮಹಾನ್ ನಾಯಕರು ಬೆಳೀತಾ ಇದ್ದಾರೆ. ಯಾವ ಮಹಾನ್ ನಾಯಕರು ಅಂತ ಅವ್ರ ಪಾಪ ಹೇಳಿದ್ದಾರೋ ಗೊತ್ತಿಲ್ಲ. ಅವ್ರು ಇವರೇ ಅಂತ ಯಾಕೆ ಅನ್ಕೊಂಡ್ಬಿಟ್ರಿ? ಇವರು ನೆನ್ನೆ ದಿನ ಬಹುಶಃ ಅವ್ರ ಮೆಚೂರ್ಡ್ ಪಾಲಿಟಿಷಿಯನ್. ಶಿವಕುಮಾರ್ ಅವರಿಗೆ ಇರತಕ್ಕಂಥ ಅನುಭವ ನಮಗೂ ಇಲ್ಲ. ಅವ್ರು ಯಾತಕ್ಕೆ ನೆನ್ನೆ ದುಡುಕಿ ಅವರ ಹೆಸರನ್ನ ಅವರೇ ಈ ಪ್ರಕರಣಕ್ಕೆ ಸಿಲುಕಿಸ್ಕೊಳ್ಳ ಕೊಟ್ಟವರು ಅನ್ನೋದು ನನಗೆ ಗೊತ್ತಿಲ್ಲ. ರಮೇಶ್ ಜಾರಕಿಹೊಳಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ತನಿಖೆಯಾಗಿ ಸತ್ಯಾಂಶ ಹೊರ ಬಂದೇ ಬರುತ್ತೆ, ಸ್ವಲ್ಪ ಕಾದು ನೋಡೋಣ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲದೆ ಸಿಡಿ ಪ್ರಕರಣದಲ್ಲಿ ತಮ್ಮನ್ನ ಸಿಲುಕಿಸಲಾಗ್ತಿದೆ ಅಂತ ಹೇಳಿದ ಡಿಕೆಶಿ ಹೇಳಿಕೆಗೂ ಪ್ರತಿಕ್ರಿಯೆ ಕೊಟ್ಟಿದ್ದು, ಯಾರನ್ನ ಯಾರು ಸಿಲುಕಿಸೋದಕ್ಕೆ ಆಗೋಲ್ಲ ಅಂತ ಹೇಳಿದ್ದಾರೆ. ಈಗಾಗಲೇ ಈ ಒಂದು ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದರ ಸತ್ಯಾಂಶ ಹೊರ ಬರಲಿದೆ, ತನಿಖೆ ನಡೀತಾ ಇದೆ. ರಮೇಶ್ ಆಲ್ರೆಡಿ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ದೂರನ್ನ ನಿನ್ನೆ ನೀಡಿದ್ದು, ಇವತ್ತು ಅದನ್ನ ಎಸ್ಐಟಿಗೆ ವರ್ಗಾವಣೆ ಮಾಡಲಾಗಿದೆ. ಹಾಗೆಯೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಕೊಟ್ಟ ಹೇಳಿಕೆಗೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಎಲ್ಲ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಮೇಶ್ ಅವರು. ಹತ್ತನೇ ಜನವರಿ ಆಗಿ ಆಗ್ತದೆ ಸತ್ಯಾಂಶ ಹೊರಗೆ ಬರಲೇಬೇಕು, ಬರ್ತದೆ ವೇಟ್ ಮಾಡೋಣ. ಏನು ಅನ್ಸುತ್ತಿದೆ ಅಲ್ಲ ಸರ್, ಈ ರೀತಿಯಾಗಿ ನಡೀತಾ ಇರುವ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಏನು ಗೊತ್ತಾಗಲ್ಲ? ಪೊಲೀಸರು ಹೇಳಬೇಕು ಅದಕ್ಕೆ ಪರಿಹಾರ. ನಾವು ಹೇಳಲಿಕ್ಕೆ ಆಗಲ್ಲ, ನೀವು ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ನಮ್ಮ ಕಡೆ ಏನು ಸಂಪೂರ್ಣ ಮಾಹಿತಿ ಏನಿಲ್ಲ. ಅದು ವೇಟ್ ಮಾಡಬೇಕಷ್ಟೇ, ತಕ್ಷಣ ಹೇಳಲಿಕ್ಕೆ ಆಗಲ್ಲ. ಏನು ಅಲ್ಲ, ಹೇಳಿಕೆ ಅಷ್ಟೇ ಆಯಿತು, ಮುಂದೆ ಬರಬೇಕಲ್ಲ. ಲೀಗಲ್ಲಾಗಿ ಹೇಳಿಕೆ ಆಯ್ತು ಅಷ್ಟೇ, ಲೀಗಲ್ಲಾಗಿ ಬರಬೇಕು. ಅವ್ರಿಗೆ ನನ್ನ ಇದ್ರೆ ಅವ್ರಿಗೆ ಪ್ಲಾಟ್ಫಾರ್ಮ್ ಇದೆ, ವೇದಿಕೆ ಇದೆ, ಮಾಡ್ಬೋದು. ಇದರ ಹಿಂದಿರ್ತಕ್ಕಂತ ಶಕ್ತಿಗಳು ಹೊರಗೆ ಬರಬೇಕು ಅಂತ ಹೇಳಿ ಬರಬೇಕಾದ್ರೆ ಸಮಗ್ರ ತನಿಖೆ ಆಗಲೇ ಅದೆಲ್ಲ ಪೊಲೀಸರಿಂದ ಎನ್ಕ್ವೈರಿ ಆಗ್ಬೇಕು. ಯಾಕಂದ್ರೆ ನಾವು ಯಾರಿಗೆ ಕೊಡ್ತಾರೋ ಯಾರಿಲ್ಲ, ಯಾರು ನಾವು ಕೇಳಿಲ್ಲ, ಅಲ್ಲಿ ಪಾರ್ಟಿನೂ ಅಲ್ಲ. ವೇಟ್ ಮಾಡೋಣ, ತಕ್ಷಣ ಹೇಳಕ್ ಆಗಲ್ಲ. ಹುಡುಗಿ ಬಂದು ಹೇಳ್ಬೇಕು, ಸತ್ಯಾಂಶ ಹೇಳಿದಾಗ ಆಗುದು. ಉಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.